ಹಾಯ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಶ್ರೂಮ್ ಮತ್ತು ಬಟಾಣಿ ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿ. ಪೂರಿ, ಚಪಾತಿ, ರೊಟ್ಟಿ, ಪರೋಟ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೆಗೆ ಯಾರಾದರೂ ನೆಂಟರು ಬಂದಾಗ ಈ ಥರ ಗ್ರೇವಿನ ನೀವು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲೇದಾಗಿ ನೋಡಿ, ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಮತ್ತು ಮಶ್ರೂಮ್ನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾವುದನ್ನು ನಾನು ಫ್ರೈ ಮಾಡ್ಕೋತಾ ಇಲ್ಲ, ಹಾಗೆ ಎಲ್ಲ ಹಸಿದನ್ನೇ ರುಬ್ಕೋತಾ ಇದ್ದೀನಿ. ನೋಡಿ, ಟೊಮೊಟೊ ಮತ್ತು ಈರುಳ್ಳಿ ಎರಡನ್ನು ಚೆನ್ನಾಗಿ ನೋಡಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಒಂದು ಬಾಂಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಫ್ರೈ ಮಾಡೋಕ್ಕೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟು, ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ತುಂಬಾ ಸಿಂಪಲ್ ಈ ಗ್ರೇವಿ. ರುಬ್ಬೋದಕ್ಕೆ ಬರೀ ಈರುಳ್ಳಿ ಟೊಮೆಟೊ ಎರಡನ್ನೇ ನಾನು ರುಬ್ಕೊಂಡಿರೋದು, ಬೇರೆ ಯಾವುದನ್ನು ಹಾಕ್ಕೊಂಡಿಲ್ಲ. ತುಂಬಾ ಬೇಗ ರೆಡಿ ಆಗಿಬಿಡುತ್ತೆ ಈ ಗ್ರೇವಿ. ಈಗ ಮಸಾಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅರಶಿನ ಪೌಡ್ರು ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಜೊತೆಗೇ ಇದು ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ನೋಡಿ ಈ ರೀತಿ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಅಲ್ಲಿವರೆಗೂ ಒಂದು 10 ನಿಮಿಷದವರೆಗೂ ಸಿಮ್ಮಲ್ಲೇ ಇಟ್ಕೊಂಡು ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕು. ಈಗ ಬಟಾಣಿನ ಹಾಕ್ಕೋತಾ ಇದ್ದೀನಿ. ಮಸಾಲೆ ಮಾತ್ರ ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಯಾಕಂದರೆ ಎಲ್ಲ ಹಸಿದನ್ನೇ ರುಬ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಮಶ್ರೂಮ್ನ ಹಾಕ್ಕೋತಾ ಇದ್ದೀನಿ ನಾನು. ಒಂದು 2 ಪ್ಯಾಕೆಟ್ ಅಷ್ಟು ಮಶ್ರೂಮ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಟಾಣಿ ಮತ್ತು ಮಶ್ರೂಮ್ನ ಹಾಕಿ ಚೆನ್ನಾಗಿ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಮಸಾಲೆ ಸೀದೋಗುತ್ತೆ. ಒಂದು 2-3 ನಿಮಿಷದ ಕಾಲ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸೋಣ. ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಸಾಕಾಗುತ್ತೆ, ಮಶ್ರೂಮ್ ಮತ್ತು ಬಟಾಣಿ ಬೇಗನೆ ಬೆಂದೋಗುತ್ತೆ. ನೋಡಿ, ಅವಾಗವಾಗ ತೆಗೆದು ನೋಡ್ತಾ ಇರಿ, ಕೈ ಆಡಿಸ್ತಾ ಬೇಯಿಸ್ಕೋಬೇಕು. ಇವಾಗ ಬಟಾಣಿ ಮತ್ತು ಮಶ್ರೂಮು ಚೆನ್ನಾಗಿ ಬೆಂದಿದೆ. ಒಂದು ಸತಿ ಟೇಸ್ಟ್ ನೋಡೋದಿದ್ರೆ ನೋಡ್ಕೊಳ್ಳಿ, ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಹಾಕ್ಕೋಬೋದು. ಈಗ ಕೊನೆಯಲ್ಲಿ ನಾನು ಒಂಚೂರು ಕಸೂರಿ ಮೆತ್ತಿನ ಹಾಕ್ಕೋತಾ ಇದ್ದೀನಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು ನೀವು. ಈಗ ಒಂದು 1/2 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲೆ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಗ್ರೇವಿ ರೆಡಿ ಆಯಿತು, ತುಂಬಾ ಸೂಪರಾಗಿ ಬಂದಿದೆ. ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಮತ್ತು ಹೊಸ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.